ಯಾರು ಬರೋಲ್ಲ ಎಲೆಕ್ಷನ್, ನಿಮ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ, ನಿಮ್ ಕಾಲ್ ಬೇಕಾಗಿದ್ದು ಇಟ್ಕೊಂತಾರೆ, ಹಾಕಿ ಓಟು. ಒಪ್ಪದಾಗ ಜೀವನ ಮಾಡೋರಿಗೆ ಪ್ರತಿಯೊಂದಕ್ಕೂ ಏನು ಸೌಕರ್ಯ ಇಲ್ಲ. ಸುನಕ ಜಾಸ್ತಿ ಮಾಡಿದ್ರು, 15 ರೂಪಾಯಿ ಆವಾಗ ಹೇಳಿದ್ರು, ಏನೇನ ಮಾಡ್ಬಿಡ್ತೀವಿ ನಿಮ್ಗೆ ವ್ಯವಸ್ಥೆ ಮಾಡ್ಬಿಟ್ಟು, ಯಾವತ್ತೂ ಮಾಡಿಲ್ಲ. 25,000-30,000 ರೂಪಾಯಿ ಬಾಡಿಗೆ ಯಾರು ಗತಿ ಇಲ್ಲ ತಗೊಳ್ಳೋರಿಗೆ, ಯಾರು ತಗೊಳ್ತಾವ್ರ? ಫುಟ್ಪಾತ್ ವ್ಯಾಪಾರದವ್ರಿಗೆ ಜಾಗ ಕೊಡ್ತಾರ ಆಗ್ತಾ ಇಲ್ಲ. ಅದು ಅಲ್ಲೇನೋ ಮಾರ್ಕೆಟ್ ಒಳಗಡೆ ತರಕಾರಿ ಮಾರ್ಕೆಟ್ ಕಟ್ತೀನಿ ಅಂದ್ರು, ಅದು ಮಾಡಿಲ್ಲ ಅವರು. ನೀವು ಬಡವ್ರಿಗೆ ಏನು ನೋಡಕ್ ಹೋಗಲ್ಲ. ಬಸ್ ಸ್ಟ್ಯಾಂಡ್ಗೆ 16 ಬಸ್ ನಿಂತ್ಕೊಳ್ಳಲ್ಲ ಅಂತ ಜಗದಾಗ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ. ಎಲ್ಲಾರ್ಗು ಬೇಕಾರದು ಮುಗಳಪ್ಪ ಸರ್ಕಲ್. ಇವ್ರು ಏನ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರಲ್ಲ, ಅವರು ಇರೋ ಜಾಗದಾಗೆ ಬಳಸ್ತಾ ಇರೋದು ಇವರು. ಅದು ಕಟ್ಟಿ ಸರಿಗೆ 4 ವರ್ಷ ಆಯ್ತು, ಇವತ್ತು ಒಂದ್ ರೂಪಾಯಿ ಬಾಡಿಗೆ ತೊಗೊಳ್ಳಿಲ್ಲ ಅವ್ರದ್ದು. ಎಲ್ಲ ದಾರ ಸುಮ್ಗೆ ಮುಚ್ಚಿಕ್ಕವ್ರ ಡೋರ್ ಗುಡ್ ಹಾಕಿ. ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು ಅಂತ ಅದೇ ಕಾಲದಲ್ಲಿ ಅದೇ ತರ ಜೀವನ ಮಾಡಕ್ ಆಗಲ್ಲ. ಪ್ರತಿಯೊಂದನ್ನು ನಾವು ಏನಾದರೂ ಒಂದು ಪಡಿಬೇಕು ಅಂತಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಈ ಬೀಟು ಅಂತ ನಮ್ಮ ಆನಂದ ಅಣ್ಣವ್ರು ಹೇಳಿರು, ಎಲ್ಲ ಬಂಡವಾಳಶಾಹಿಗಳಿಗೆ ಆಗ್ತಾ ಇದೆ. 50,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಅಂತಂದ್ರೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಹತ್ರ 50,000 ಎಲ್ಲಿಂದ ಬರಬೇಕು? ಒಂದು ಪ್ರಶ್ನೆ, ಅದು ಪ್ರಶ್ನೆ ಆಗಿನೇ ಉಳ್ಕಂತ ಐತೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಾವು ಬಿಜೆಪಿ ಯೂನಿಯನ್ ಲೀಡರ್ ಆಗಿದ್ದೀವಿ. ಆಮೇಲೆ ನಮ್ಮ ದರ್ಬಲಾಪುರ ಕತೆ ಏನಾಗೈತೆ ಅಂದ್ರೆ, ದೊಡ್ಡದಾಗಿತ್ತು ಊರು. ಇಲ್ಲಿ ಪುಷ್ಪದಾಗ ಜೀವನ ಮಾಡೋರಿಗೆ ಪ್ರತಿಯೊಂದಕ್ಕೂ ಏನು ಸೌಕರ್ಯ ಇಲ್ಲ. ಸುನಕ ಜಾಸ್ತಿ ಮಾಡಿದ್ರು, 15 ರೂಪಾಯಿ ಆವಾಗ ಹೇಳಿದ್ರು, ಏನೇನೋ ಮಾಡಿಬಿಡ್ತೀವಿ ನಿಮಗೆ ವ್ಯವಸ್ಥೆ ಮಾಡಿಕೊಟ್ಟಿವಿ, ಯಾವತ್ತೂ ಮಾಡಿಲ್ಲ. ಇಲ್ಲಿ ಜಾಗ ಇತ್ತು, ಇದು ಕಾಂಪ್ಲೆಕ್ಸ್ ಕಟ್ಟಿಸ್ತಾರೆ ಇನ್ನು ಮುಂದೆ. ಬಾಡಿಗೆ ತಗೊಳ್ಳೋರು ಅದೇನು ಮಾಡೋದು ಇವಾಗ, ಬದುಕೋದೇ ಕಷ್ಟ ಆಗೋಗಿದೆ. 25,000-30,000 ರೂಪಾಯಿ ಬಾಡಿಗೆ ಅದಕ್ಕೆ ಯಾರು ಗತಿ ಇಲ್ಲ ತಗೊಳ್ಳೋರಿಗೆ, ಅವ್ರ ನಗರಸಭೆವರೆಗೂ ದಾರ ಆಗಬೇಕು. ಯಾರು ತಗೊಳ್ತಾವ್ರ? ಫುಟ್ಪಾತ್ ವ್ಯಾಪಾರದವ್ರಿಗೆ ಜಾಗ ಕೊಡ್ತಾ ಆಗ್ತಾ ಇಲ್ಲ. ಅದು ಅಲ್ಲೇನೋ ಮಾರ್ಕೆಟ್ ಒಳಗಡೆ ತರಕಾರಿ ಮಾರ್ಕೆಟ್ ಕಟ್ತೀನಿ ಅಂದ್ರು, ಅದು ಮಾಡಿಲ್ಲ ಅವರು. ಏನು ಗೊತ್ತಾ, ಅವ್ರಿಗೆ ಜಾಗಗಳ್ನ ಎಲ್ಲೆಲ್ಲಿ ಜಾಗ ಇರ್ತಿತ್ತು ನಗರಸಭೆವ್ರಿಗೆ ಇದು ಸಂಪಾದನೆ ಆಗ್ಬೇಕಂತ ಮಾಡ್ತಾರೆ. ಬಡವ್ರಿಗೆ ಏನು ನೋಡಕ್ ಹೋಗಲ್ಲ. ಇದೊಂದು ಬಸ್ ಸ್ಟ್ಯಾಂಡ್ ಇಲ್ಲಿ ಬೇಕಾಗಿರ್ಲಿಲ್ಲ. ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದು. ಇರೋ ಬಸ್ ಸ್ಟ್ಯಾಂಡ್ಗೆ 16 ಬಸ್ ನಿಂತ್ಕೊಳ್ಳಲ್ಲ ಅಂತ ಜಾಗದಾಗ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ. ಇರೋ ಜಾಗದಾಗ ಎಲ್ಲರಿಗೂ ಬೇಕಾರದು ಮುಗಳಪ್ಪ ಸರ್ಕಲ್. ಹಳೆ ಬಸ್ ಸ್ಟ್ಯಾಂಡು ಐತೆ, ಇವಾಗ ಹೊಸ ಬಸ್ ಸ್ಟ್ಯಾಂಡು, BMC ಬಸ್ಸು ಬಸ್ ಸ್ಟ್ಯಾಂಡು ಮಾಡೋರೆ. ಈ ಕಡೆ ರಾಜ್ಕುಮಾರ್ ಟ್ಯಾಗೀಸು, ಆ ಕಡೆ ಲಕ್ಷ್ಮಿ ಟ್ಯಾಗೀಸು, ಈ ಕಡೆ ಸೋನಾಮ ಟ್ಯಾಗೀಸು, ಆ ಕಡೆ ಪ್ರಸನ್ನ ಟ್ಯಾಗೀಸು, ಈ ಟ್ಯಾಗ್ ಇಲ್ಲೇ ಹತ್ರನೇ. ಈ ಕಡೆ ಮಾರ್ಕೆಟು ನಮ್ಮ ವ್ಯಾಪಾರದವ್ರಿಗೂ ಇಲ್ಲೇ ಜಾಗ, ಎಲ್ಲರಿಗೂ ಇಲ್ಲೇ ಬೇಕು ಜಾಗ. ಇವ್ರು ಏನು ಮಾಡ್ತಾವ್ರೆ, ಅಭಿವೃದ್ಧಿ ಮಾಡ್ತಾಯಿಲ್ಲ ಅವರು, ಇರೋ ಜಾಗದಾಗೆ ಬಳಸ್ತಾ ಇರೋದು ಇವರು. ಜಾಗಗಳು ಏನೈತೆ ಗೊತ್ತಾ, ಮಾಡಬೇಕು ಇಲ್ಲ ಉದ್ಧಾರ ಮಾಡ್ಬೇಕಂದ್ರೆ ಆ ರೋಡ್ಗಳು ಅಗಲ ಮಾಡಬೇಕು, ಅವ್ರಿಗೂ ಪರಿಹಾರ ಕೊಡಬೇಕು. ರೋಡ್ ಇದು ಅಂಗಡಿಗಳು ಹೊಡೆದ್ರೆ, ಮನೆಗಳು ಹೊಡೆದ್ರೆ ಪರಿಹಾರ ಎಲ್ಲ ಜಾಗ ಕೊಡಬೇಕು ಅವರು. ನಾವು ಜಾಗ ಕೊಡೋಲ್ಲ, ಇಲ್ಲ ನೀವು ನಿಮ್ಮ ಜಾಗ ನೀವು ಹೊಡ್ಕೊಳ್ರಿ ಅಂತ ಹೇಳಿಬಿಟ್ಟು 10 ತಡಿ ಏನೋ ಅಳತೆ ಮಾಡಿಬಿಟ್ಟು ಇದು ಮಾಡಿದ್ರು 7-8 ವರ್ಷ ಮುಂಚೆ. ತಿರ್ಗಾ ಅದಕ್ಕೆ ಕೈ ಹಾಕಲೇ ಇಲ್ಲ. ಮಾಡಿ ಏನಲ್ಲ ರೋಡ್ಗಳು ಮಾಡಬೇಕು, ಜನಗಳಿಗೆ ಸೌಕರ್ಯ ಮಾಡ್ಬೇಕು ಇವರು. ಏನೈತಿ ಅದು ಕಟ್ಟಿ ಸರಿಗೆ 4 ವರ್ಷ ಆಯಿತು, ಇವತ್ತು ಒಂದು ರೂಪಾಯಿ ಬಾಡಿಗೆ ತೊಗೊಳ್ಳಿಲ್ಲ ಅವ್ರದ್ದು. ಆ ಇರೋದು ಒಳಗಡೆ ಮಾರ್ಕೆಟ್ ಒಳಗಡೆ ಬಾಡಿಗೆಗಳು ಜಾಸ್ತಿ ಮಾಡಿದ್ರು, ಅದು ಬಾಡಿಗೆ ಇಲ್ಲ. ಎಲ್ಲ ಉದ್ಧಾರ ಬಡವ್ರು ಜಾಗ ಮಾಡಿಕೊಟ್ರೆ ಅದನ್ನ ಉದ್ಧಾರ ಆಗ್ತಾರೆ ಬಡವನ. ಸುಮ್ಮನೆ ಮುಚ್ಚಿಕ್ಕವ್ರ ಡೋರ್ ಗುಡ್ ಹಾಕಿ ಮೇಲೆ ಅಂಗಡಿಗಳು ಇದು ಬಂದು ಆ ಕಡೆ ಮೇಲೆ ಅಂಗಡಿನೂ ಬಂದು ಎಲ್ಲ ಬಸ್ ಸ್ಟ್ಯಾಂಡಿಗೆ ಬೇಕಂತ ಬಸ್ ಸ್ಟ್ಯಾಂಡಾಗ ಮಾಡ್ಕೊಂಡವ್ರೆ. ಇದ್ರ ಬಗ್ಗೆ ಹೇಳೋಂಥದ್ದು ಏನಿದೆ ಸರ್, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಗರಸಭೆ ಜಾಗ ಇರ್ತಕ್ಕಂಥದ್ದು, ನಗರಸಭೆಯಲ್ಲಿ ಅಂಗಡಿಗಳು ಮಾಡ್ತೀವಿ. ನಗರಸಭೆಗೆ ನಾವು ಸರ್ ಪ್ರತಿ ದಿವಸ ಊರನ್ನು ಶುಚಿ ಕೊಡಿಸೋರು, ನಾವು ಕಸ ಹೊಡಿಯೋರು, ನಾವು ಔಷಧಿ ಹೊಡಿಯೋರು, ನಾವು ಪೌಡ್ರ್ ಹಾಕೋರು, ನಾವು ಪ್ರತಿಯೊಂದೂ ನಮ್ಮ ನಗರಸಭೆಯಿಂದ ನಾವು ಮಾಡಬೇಕಾದ್ರೆ ನಮ್ಮ ನಗರಸಭೆಗೆ ಆದಾಯನೂ ನಾವು ಶೇಖರಣೆ ಮಾಡ್ಬೇಕು ತಾನೆ. ನಗರಸಭೆಗೆ ಆದಾಯನೇ ಇಲ್ಲ ಅಂತಂದರೆ ನಾವು ಈ ಸಂಪನ್ಮೂಲಗಳೆಲ್ಲ ಎಲ್ಲಿಂದ ಕ್ರೋಢೀಕರಿಸ್ಬೇಕು ಅಲ್ವಾ? ನಮ್ಮ ನಗರಸಭೆ ಸ್ಥಳಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಗುರುತಿಸಿ ನಾವು ನಮ್ಮ ನಗರಸಭೆಗೆ ಸಂಪನ್ಮೂಲಗಳು ಬರೋ ರೀತಿ ಮಾಡಬೇಕು. ಯಾವುದೇ ಸರ್ಕಾರದಿಂದ ನಮ್ಗೆ ಎಷ್ಟು ಅನುದಾನ ಬರ್ತದೆ, ನಮಗೆ ಬರ್ತಕ್ಕಂಥದ್ದೇನು ಟ್ಯಾಕ್ಸು ಮತ್ತು ನಮ್ಮ ನಗರಸಭೆಗೆ ಬರ್ತಕ್ಕಂಥ ಆದಾಯದಲ್ಲಿ ನಾವು ಇಷ್ಟು ಮೇಂಟೈನ್ ಮಾಡಬೇಕು. ಹಂಗಾಗಿ ನಮ್ಮ ನಗರಸಭೆ ಸ್ಥಳಗಳೆಲ್ಲೆಲ್ಲಿರ್ತಾವೋ ಅದನ್ನು ಗುರುತಿಸಿ ನಾವು ಮಾಡಿದ್ದೀವಿ. ಇವತ್ತೆಲ್ಲ ನಾಳೆ ಬರ್ತಾರೆ. ಈಗ ಇವರು ಪಾಪ ಇವರು ವ್ಯಾಪಾರ ಮಾಡೋ ವ್ಯಾಪಾರಸ್ಥರು, ಈಗ ಇವರು ಸಣ್ಣದಾಗಿ ವ್ಯಾಪಾರ ಮಾಡ್ಕೊಂಡು ಈಗ ಜೀವನ ಮಾಡ್ತಾವ್ರೆ. ಮುಂದೊಂದು ದಿವಸ ಇವರೇನೇ ನಾನು ಯಾಕೆ ಗಾಡಿಯಲ್ಲಿ ಇರ್ಬೇಕು, ನಾನೇ ಒಂದು ಅಂಗಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು
ಮುಂದೆ ಅರಾಜಲ್ ಬಂದು ಕೂತ್ಕೊಂಡಾಗ ಒಂದು ಒಬ್ಬರು ನೋಡ್ಕೊಂಡು ಒಬ್ಬರು ಅಂಗಡಿಗಳು ಫಿಲ್ ಆಗ್ತವೆ. ಊರನ್ನ ನಾವು ಯಾವತ್ತು ಬೆಳೆಯೋ ಅಭಿವೃದ್ಧಿ ಕಡೆ ನೋಡಬೇಕೇ ಹೊರತು ನಮ್ಮ ತಾತ ಮಾಡ್ತಿದ್ರು ನಮ್ಮ ಅಪ್ಪ ಮಾಡ್ತಿದ್ರು ಅಂತ ಅದೇ ಕಾಲದಲ್ಲಿ ಅದೇ ಥರ ಜೀವನ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ನಾವು ಏನಾದರೂ ಒಂದು ಪಡಿಬೇಕು ಅಂತಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಆದ್ದರಿಂದ ನಮಗೆ ನಮ್ಮ ವಸ್ತುಗಳು ನಮ್ಮ ವ್ಯಾಪಾರ ದೃಷ್ಟಿಯಿಂದ ಒಂದು ಅಂಗಡಿ ಮಾಡಬೇಕು ಅನ್ನೋದು ನಮ್ಗೆ ಇಚ್ಛಾಶಕ್ತಿ ಬರಬೇಕು. ಮುಂದೊಂದು ದಿನ ಬರ್ತದೆ, ಅದು ಒಳ್ಳೆಯದಾಗುತ್ತೆ. ಆದರೆ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ರೆ ಸ್ಥಳೀಯ ವ್ಯಾಪಾರಸ್ಥರನ್ನು ಗಮನದಲ್ಲಿ ಇಟ್ಕೊಂಡು ಬಾಡಿಗೆಯನ್ನು ನಿಗದಿ ಮಾಡೋದು ಒಂದು ರೀತಿ ಒಳ್ಳೆಯದು ಅಂತ ಅಲ್ಲ ಸರ್? ಇದು ಸ್ಥಳೀಯವಾಗಿ ಸ್ಥಳೀಯರು ಕೊಡಬೇಕು ಅಂತಲೇ ನಮ್ಮ ನಗರಸಭೆಯಲ್ಲಿ ನಾವು ಕೊಡೋದು. ನಗರಸಭೆಯಲ್ಲಿ ಏನಾಗುತ್ತೆ, ನಾವು ಏಕಾಏಕಿ ಬೀಟ್ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಬಂದಾಗ ಇಂಥ ದಿವಸ ಹರಾಜು ಮಾಡ್ತೀವಪ್ಪ ಅಂತ ನಾವು ಬರ್ತೀವಿ. ಹರಾಜಲ್ಲಿ ನೀವೇನೆ ಈಗೇನಾಗುತ್ತೆ, ನನಗೆ 500 ರೂಪಾಯಿಗಿರಲಿ ಅಂದರೆ ಇನ್ನೊಬ್ರು 600 ಕೂಗ್ತಾರೆ, ಅವ್ರು 600 ಕೂಗಿದ್ರೆ ಇನ್ನೊಬ್ರು 700 ಅಂತಾರೆ. ಹಿಂಗೆ ಬೀಟ್ ಏನಾಗುತ್ತೆ ಇದು ಅಂತಂದರೆ ಅವರವ್ರ ಅವಶ್ಯಕತೆಗೆ ತಕ್ಕಂಗೆ ಅವರವ್ರು ಕೂಗ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಅವ್ರಿಗೆ ಜಾಸ್ತಿ ಆಯಿತು ಅಂತಂದಾಗ ಅವಾಗ ಹಿಂದಕ್ಕೆ ಹೋಗ್ತಾರೆ. ಒಂದು ಜ್ಞಾಪಕ ಬಂತು, ನಮ್ಮ ಆನಂದ ಅಣ್ಣವ್ರು ಹೇಳಿರು ವಾಸ್ತುವಂಶ ಅಂತಂದರೆ, ಸರ್ ಇದು ಬಸ್ ಸ್ಟ್ಯಾಂಡ್ ಕಟ್ಟುವಂಥ ಟೈಮಲ್ಲೇ ನಮ್ಮ CIT ಸಂಘಟನೆಯಿಂದ MLA ಸಾಹೇಬರಿಗೆ ಇದು ಪ್ಲಾನಿಂಗ್ ರೆಡಿ ಆಗಿತ್ತು ಆಗಿರಲಿಲ್ಲ ಗೊತ್ತಿಲ್ಲ. MLA ಸಾಹೇಬರು ಗೆದ್ದು ವಸ್ತು ಅವಾಗ ಅವ್ರಿಗೆ ಅಭಿನಂದನೆ ಹೇಳಿಬಿಟ್ಟು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಬಸ್ ಸ್ಟ್ಯಾಂಡಲ್ಲಿ ಒಂದು 20-25 ಜನಕ್ಕೆ 6-8 ಅಂಗಡಿಗಳು ಏನು ಕಟ್ತಾ ಇದ್ದೀರಾ ಇದಕ್ಕೆ ಅಂತ, ಇದು ಕಟ್ತಾ ಇದ್ದೀರಾ ಅನ್ನೋದಕ್ಕೆ ಅಂಗಡಿಗಳು ಮಾಡಿಕೊಡಿ ಅಂತಂದ್ಬಿಟ್ಟು ರೀಸನಬಲ್ ಬಾಡಿಗೆಯಲ್ಲಿ ಏನು ನೆಲವಳಿ ಸುಂಕ ಇದು ಮಾಡ್ತಾ ಇದ್ದಾರೆ ಅದರಲ್ಲಿ ಆಸುಪಾಸು ಇದರಲ್ಲಿ ಇರಲಿ ಅಂತಂದ್ಬಿಟ್ಟು ಆ ಲೆಕ್ಕದಲ್ಲಿ ಇದು ಮಾಡಿ ನಾನು ಅವ್ರಿಗೆ ಲೆಟ್ರು ಕೊಟ್ಟಿದ್ದೀನಿ, ಲೆಟ್ರು ಕೊಟ್ಟಿದ್ದೀನಿ ಅದಕ್ಕೆ ಅವರು ಇದು ಮಾಡಿ ಕೊಟ್ಟಿರೋದು ನನ್ನ ಹತ್ರ ಈಗೂ ನನ್ನ ಹತ್ರ ಆಧಾರ ಇದೆ ಅವರಿಗೆ ಲೆಟ್ರು ಕೊಟ್ಟಿರೋದು. ಹಂಗಾಗಿ ಅದು ಆಮೇಲೆ ವಿಚಾರಣೆ ಮಾಡಿದ್ದಕ್ಕೆ ಒಂದು 6 ತಿಂಗಳಾದಮೇಲೆ ಏನು ಸ್ವಾಮಿ ನಾವು ಕೊಟ್ಟಿದ್ದು ಲೆಟ್ರ್ ಏನಾಯಿತು ಅಂತಂದರೆ ಇಲ್ಲ ನೀವು ಕೊಡೋಷ್ಟೊತ್ತಿಗೆ ಪ್ಲಾನ್ ಅಪ್ರೂವಲ್ ಆಗೋಗಿತ್ತು ಈಗ ಅಪ್ರೂವಲ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವ್ರ ಕಡೆಯಿಂದ ವಾಗ್ದಾನ ಬಂತು. ಅಷ್ಟಿದು ಮತ್ತು ಈಗೇನಾಗಿದೆ ಅಂತಂದರೆ ಈ ಬೀಟು ಅಂತ ನಮ್ಮ ಆನಂದ ಅಣ್ಣವ್ರು ಹೇಳಿರು ಆ ಬೀಟ್ನಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಬಂಡವಾಳಶಾಹಿಗಳಿಗೆ ಆಗ್ತಾಯಿದೆ. 50,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಅಂತಂದ್ರೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಹತ್ರ 50,000 ಎಲ್ಲಿಂದ ಬರಬೇಕು ಒಂದು ಪ್ರಶ್ನೆ, ಅದು ಪ್ರಶ್ನೆ ಆಗಿನೇ ಉಳ್ಕಂತಾಯ್ತೆ. ಒಂದು 50,000 ಬೀಟು ಕಟ್ಟು ಕೂಗೋದಕ್ಕೆ DD ತರಬೇಕು, ಒಂದು ಪ್ಲಸ್ಸು 271,688 ರೂಪಾಯಿ ಡಿಪಾಸಿಟ್ಟು, ಅದಕ್ಕೆ ಪ್ಲಸ್ GST ಅಷ್ಟು ಅಡ್ವಾನ್ಸು. ಅಡ್ವಾನ್ಸ್ ಅಷ್ಟಿದ್ದರೆ ಆತನು ಒಂದು ಚಿಕ್ಕದಾಗಿ ಒಬ್ಬ ವ್ಯಾಪಾರಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ಗುಡಿಸಲು ಥರನೋ ಇಲ್ಲ ಶೀಟ್ ಹಾಕ್ಕೊಂಡು ಏನೋ ಇದು ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಬಾಡಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಆಧಾರ ಇರ್ತದೆ. ಅದೆಲ್ಲ ಇದಾಗಿ ನಾವು ಇದು ಏನಪ್ಪ ಅಂತಂದರೆ ನಾವು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಮತ್ತು ಸ್ವೀಟ್ ವೆಂಡರ್ ಕಮಿಟಿ ಏನು ನಗರಸಭೆ ಏನು ರೂಲಿಂಗ್ ಮಾಡಿದೆ ಚುನಾಯಿತ ಇದಾಗಿದೆ ಅದ್ರ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದರೆ ನಗರಸಭೆಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲಿ ಯಾರಿಗೆ ಮನೆ ಇಲ್ಲ ಯಾರು ನಿರ್ಗತಿಕರವ್ರೆ ಅಂಥವ್ರಿಗೆ ಒಂದು ಒಂದು ಮನೆ ಏನು ಒಂದು 20-30 ಆ ಥರ ಇದು ಮಾಡಿ ಒಂದು ಮನೆ ಕಟ್ಕೊಡೋ ಅಂತ ಲೆಕ್ಕಾಚಾರ ಅವರು ನಗರಸಭೆಯವರು. ಈಗ ಮೊನ್ನೆನೂ ನಾನು ನಗರಸಭೆಗೆ ಹೋಗಿದ್ದಾಗ ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ ಇದು ಮಾಡಿದ್ದೀನಿ. ಇಲ್ಲಿ ನಾವು ಅಂಗಡಿ ತೊಗೊಳೋಣ ಅಂತ ಅವ್ರು ಹೇಳ್ತಾವ್ರೆ, ಇದ್ಯಾರು ತೊಗೊಂಬೋದು ಅಂಗಡಿ ಅಂತ 50,000 ಡಿಪಾಸಿಟ್ DD ತೊಗೊಂಬರಿ ಅಂತ DD ತೊಗೊಂಡು ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಯಾರು ಬರೋಲ್ಲ ಎಲೆಕ್ಷನ್ ನಿಮ್ಗೆ ಎಲ್ಲರೂ ಬರ್ತಾರೆ ನಿಮ್ಗೆ ಕಾಲು ಬೇಕಾಗಿದ್ದು ಇಟ್ಕೊಂತಾರೆ ಹಾಕ್ರಿ ಓಟು ಅಂತ. ಏನು ಬರೋ ಈಗ ಲಾಕ್ಡೌನ್ ಟೈಮ್ನಾಗೆ ಭಾರಿ ಕಷ್ಟಪಟ್ಟಿದ್ವಿ ಬೀದಿ ಬೀದಿ ವ್ಯಾಪಾರಸ್ಥರು ಸಾಲದಾಗೆ ಅದಕ್ಕೆ ಏಕ್ದಮ್ ಲಾಕ್ಡೌನ್ ಮಾಡಿಬಿಟ್ರು. ನಮ್ಮ ಹಸೆ ವ್ಯಾಪಾರ ಏನು ಮಾಡೋದು, ನಾವು ಉಗಾದಿ ಹಬ್ಬ ಬೇರೆ ಇತ್ತು ಐಟಮ್ಗಳು ತುಂಬ್ಕೊಂಡಿದ್ದೀವಿ ಏಕ್ದಮ್ ಲಾಕ್ಡೌನ್ ಮಾಡಿಬಿಟ್ರು. ಏನು ಮಾಡೋದು ನಾವು, ಲಕ್ಷಾಂತರ ರೂಪಾಯಿ ಲಾಸ್. ಯಾರು ಬಂದರು? ಯಾರೂ ಬಂದಿಲ್ಲ, ಯಾರು ಬಂದ ರೂಪಾಯಿಲ್ಲ. ನಮ್ಮ CIT ಸಂಘಟನೆಯಿಂದ ನಮಗೆ ಅವಾಗ ರೇಷನ್ಗಳು ಕೊಟ್ಟರು ನಮ್ಮ ಸಂಘಟನೆಯಿಂದ. ಆಮೇಲೆ MLA ಅವರು ಒಂದು ಸರಿ ಏನೋ ಚಿಕ್ಕದಾಗೊಂಡು 2.5 KG ಅಕ್ಕಿ ಏನೋ ಇತ್ತು ಕಿಟ್ಗಳು ಒಣಗಿದ್ದ ತಂದ್ಕೊಂಡ ಒಬ್ಬರು ಕೊಟ್ಟರು ಒಬ್ಬರು ಕೊಟ್ಟಿಲ್ಲ, ಹಂಗೆ ಮಾಡಿದ್ರು ಅಷ್ಟೇ. 1 ರೂಪಾಯಿ ಆಗಲಿ ಯಾರೂ ಮಾಡಿಲ್ಲ ಸರ್ ಸಹಾಯ, ನಾವು ಓಪನ್ ಆಗಿರ್ತೀನಿ. ಹಾಗಾದ್ರೆ 2023 ಇಲ್ಲಿನ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರದ್ದು MLA ಯಾರಾಗಬೇಕು ಸರ್? ಅದು ನಮ್ಮ ಕೈನಾಗ ಏನಿಲ್ಲ, ಯಾಕಂದ್ರೆ ನಾನು ಅಪ್ಪನ ಹೇಳೋದಂಗೆ ಏನಿಲ್ಲ, ಯಾಕಂದ್ರೆ ನಾವು ಅಪ್ಪನ ಹೇಳೋದು ಏನಿಲ್ಲ. ಅದು ಅವ್ರವ್ರ ಅಭಿಪ್ರಾಯ ಏನು ಅನ್ನಿಸ್ತಿತ್ತು ಜನಗಳ ಕೈನಾಗಿರ್ತದೆ ತೀರ್ಮಾನ.
ನಮ್ಮ ಕೈನಾಗ ಏನಿತ್ತು ಸರ್?